ಕಾನೂನು ಸುವ್ಯವಸ್ಥೆಗೆ ಯಾರು ಧಕ್ಕೆ ಮಾಡಿದ್ರು ಕೂಡ ತನಿಖೆ ಮಾಡೋದು ತಪ್ಪು. ಈ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿ ಗಲಭೆ ಹಿಂದ್ಗಡೆ ಒಬ್ಬ ಮೌಲ್ವಿಯ ಕೈವಾಡ ಇದೆ ಎನ್ನುವಂಥ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಆ ಮಾತು ಹೇಳಿದ್ದಾರೆ. ಯಾರೂ ಕೂಡ ಸಂವಿಧಾನಾತೀತರು ಇಲ್ಲ, ಯಾರೂ ಕೂಡ ಕಾನೂನಿಗೆ ಅತೀತರಾದವರು ಇಲ್ಲ. ದೇಶದ ಉದ್ದಗಲಕ್ಕೆ ನಡೆದಂಥ ಹಲವು ಭಯೋತ್ಪಾದಕ ಘಟನೆಗಳಲ್ಲಿ ಮೌಲ್ವಿಗಳ ಕೈವಾಡ ಕಂಡು ಬಂದಿದೆ. ತನಿಖೆ ಮಾಡಬಾರ್ದೇನು? ತನಿಖೆ ಆದರೆ ತಪ್ಪೇನು? ತನಿಖೆಯಲ್ಲಿ ನಿರ್ದೋಷಿ ಇದ್ದರೆ ನಿರಪರಾಧಿ ಆಗ್ತಾನೆ, ತಪ್ಪಿತಸ್ಥ ಇದ್ದರೆ ಅಪರಾಧಿ ಆಗ್ತಾನೆ. ತನಿಖೆನೇ ತಪ್ಪು ಅಂತ ಹೇಳೋ ಅಧಿಕಾರ ಯಾರಿಗೆ? ಈ ನೆಲದ ಕಾನೂನು ಎಲ್ರಿಗೂ ಸಮಾನವಾಗಿರ್ತಕ್ಕಂಥ ಕಾನೂನೇ ಹೊರತು ಯಾರನ್ನೂ ತಲೆ ಮೇಲೆ ಕೂರಿಸ್ಕೊಂಡ್ರೆ ಕಾನೂನು ಇಲ್ಲ. ಕಾಂಗ್ರೆಸ್ನವ್ರು ತಲೆ ಮೇಲೆ ಕೂರಿಸ್ಕೊಂಡಿರ್ಬೋದು, ನಾವು ಯಾರನ್ನೂ ತಲೆ ಮೇಲೆ ಕೂರಿಸ್ಕೊಂಡಿಲ್ಲ, ಕೂರಿಸ್ಕೊಳ್ಳೋದು ಇಲ್ಲ. ಸರ್, ಈಗ ಹುಬ್ಬಳ್ಳಿ ಹಿಂಸೆ ಅದಕ್ಕೆ ಬೇಕಾದಂಥ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿ ನಿಷೇಧಕ್ಕೆ ಬೇಕಾದಂಥ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ. ಒಂದು ಗಾದೆ ಮಾತಿದೆ ಗೊತ್ತಿದೆಯಲ್ವಾ, ಕಳ್ಳನ ಹೆಂಡತಿ ಯಾವತ್ತಿದ್ರೂ ಆಗಲೇಬೇಕು, ಹಾಗೆ ಆಗ್ತದೆ. ಎಷ್ಟು ದಿನ ತಪ್ಪಿಸ್ಕೊಳಕ್ಕಾಗುತ್ತೆ? ಅದಕ್ಕಾಗಿ ಹಿಂದೆ ಗಾದೆ ಮಾತು ಕಟ್ಟರು, ಕಳ್ಳನ ಹೆಂಡತಿ ಡ್ಯಾಶ್ ಡ್ಯಾಶ್ ಆಗುತ್ತೆ, ಹಾಗೆ ಆಗುತ್ತೆ. ಭಯೋತ್ಪಾದನೆ ಮಾಡ್ತಾ ಮಾಡ್ತಾ ನಮ್ಮದು ಶಾಂತಿಗಾಗಿ ಅಂತ ಯಾರೂ ಹೇಳೋಕ್ಕಾಗಲ್ಲ, ಮುಖವಾಡ ಕಳಚಿ ಬಿದ್ದೇ ಬಿಡುತ್ತೆ. ಜಗತ್ತಿನ ಎಲ್ಲ ಕಡೆ ನೋಡಿದಾಗ ಪ್ರಚೋದನೆ ಏನು ಅನ್ನೋದು ಯಾರು ಗೊತ್ತಾಗೇ ಗೊತ್ತಾಗುತ್ತಲ್ಲ, ಒಂದಿನ ಏನು ಹಣೆ ಬರೋಕ್ಕೆ ಗೊತ್ತಾಗೇ ಆಗುತ್ತೆ.